ನಗರದ ಆಶ್ರಯ ಆಸ್ಪತ್ರೆಯು ಹೊಸದಾಗಿ ಆಶ್ರಯ ಹೃದಯ ವಿಭಾಗವನ್ನು ತೆರೆದಿದ್ದು ಹೃದಯ ತಪಾಸಣೆ, ಅಂಜಿಯೋಗ್ರಾಮ್, ಅಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್, ಫೇಸ್ ಮೇಕರ್ ಇನ್ನು ಇತರ ಹಲವು ವೈದ್ಯಕೀಯ ಸೇವೆಯನ್ನು ನೀಡುತ್ತಿದ್ದು ಜಿಲ್ಲೆಯ ಏಕೈಕ ಹೃದಯ ಚಿಕಿತ್ಸಾ ಕೇಂದ್ರವಾಗಿದೆ ಎಂದು ಆಶ್ರಯ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವಿಜಯಕುಮಾರ್ ತಿಳಿಸಿದರು. ಈಗ ಈಗಾಗಲೇ ಗೊತ್ತಿರೋ ಹಾಗೆ ಇಲ್ಲಿ ನಮ್ಮಲ್ಲಿ ಸ್ಪೆಷಾಲಿಟಿ ಅಂದರೆ ಕಾರ್ಡಿಯಾಕ್ ಸೆಂಟರು, ಕಿಡ್ನಿ ಸೆಂಟರ್, ಸ್ಪೆಷಾಲಿಟಿ ಇನ್ಫರ್ಟಿಲಿಟಿ, ಗ್ಯಾಸ್ಟ್ರೋಎಂಟ್ರಾಲಜಿ ಹಾಗೂ ಅಪಕ್ವ ಮಕ್ಕಳ ನವಜಾತ ಶಿಶುಗಳ ಒಂದು ಸೆಕ್ಷನ್ನು. ಏನು ಆಯಿತು ಆಗಿದ್ದು ಏಳು ತಿಂಗಳ ಮಕ್ಕಳು ಹೋಗಿದರೆ ಅದರಲ್ಲೂ ಒಂದು ವಿಭಾಗವನ್ನು ಕೂಡ ಮಾಡಿದ್ದೇವೆ NICU ಅಂತೇಳಿ. ಈಗ ಅದರೊಟ್ಟಿಗೆ CT ಸ್ಕ್ಯಾನು, ಡಯಾಲಿಸಿಸು ಮುಂತಾದ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾಯಿದ್ದೇವೆ. ಸೊ ಇಲ್ಲಿ ಸುಮಾರು 135 ಹೆಚ್ಚು ಸ್ಟಾಫ್ನವರು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಈಗ ಹೇಳಿದ ವೈದ್ಯರು ಒಂದು ತಂಡವಾಗಿ ಈ ಕಾರ್ಡಿಯಾಕ್ ಯೂನಿಟ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ನಮ್ಮ ಹಾಸ್ಪಿಟ್ಲಿಗೆ NABH ಏನು ದೇಶದಲ್ಲಿ ಒಂದು ಮಾನದಂಡ ಏನು ಇದೆ, ಹಾಸ್ಪಿಟ್ಲಿದ್ದಲ್ಲಿ ಒಂದು ಮಾನದಂಡ ಇದೆ, ನ್ಯಾಷನಲ್ ಬೋರ್ಡ್ ಹೆಲ್ತ್ ಬೋರ್ಡಿಂದ ಒಂದು ಸಿಗುತ್ತೆ ಅಕ್ರೆಡಿಟೇಷನ್ ಅಂತ, ಅದನ್ನು ಕೂಡ ಪಡ್ಕೊಂಡು ಆ ಒಂದು ನ್ಯಾಷನಲ್ ಹೆಲ್ತ್ ಬೋರ್ಡ್ NABH ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥ ಒಂದು ಆಸ್ಪತ್ರೆ ಆದ್ದರಿಂದ ನಮಗೆ BPL ಅದರೊಟ್ಟಿಗೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿಯವರು, ಸರ್ಕಾರಿ ಯೋಜನೆಗಳು, ಸರ್ಕಾರಿ ನೌಕರರು ಹಾಗೂ ಮೆಸ್ಕಾಂ ಆಗಲಿ, LIC ಆಗಿರಲಿ, KSRTC ಆಗಿರಲಿ, ಪೊಲೀಸ್ ಅವರಾಗಿ